ಕಂಪ್ಲಿಯಿಂದ ಗಂಗಾವತಿಗೆ ಹೋಗುವ ಸೇತುವೆ ಮೇಲೆ ಸಂಪೂರ್ಣ ನೀರು ಹರಿದು ಪಕ್ಕದ ಮನೆಗಳಿಗೆ ನೀರು ನುಗ್ಗಿ ಹಲವು ಜನಸಾಮಾನ್ಯರು ತುಂಬಾ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಂಪ್ಲಿ ಕೋಟೆ ಸೇತುವೆ ಸುಮಾರು 57 ವರ್ಷ ಹಳೆಯದಾಗಿದ್ದು ಈ ಸೇತುವೆಯನ್ನ ಹೊಸ ಸೇತುವೆ ನಿರ್ಮಾಣ ಮಾಡಲು ಕಂಪ್ಲಿ ಕ್ಷೇತ್ರದ ಶಾಸಕ ಜಿಎನ್ ಗಣೇಶ್ ಅವರು ಕನಕಗಿರಿ ಕ್ಷೇತ್ರದ ಶಾಸಕ ದಡೇಸುಗೂರು ಬಸವರಾಜ್ ಅವರ ಜೊತೆ ಚರ್ಚೆ ಮಾಡಿ ಸರ್ಕಾರಕ್ಕೆ ಮನವಿಯನ್ನ ಮಾಡಲಾಗಿದೆ. ತುಂಗಭದ್ರಾ ನದಿಯ ನೀರು ಹೆಚ್ಚಾಗಿ ಸೇತುವೆ ಮುಳುಗಡೆ ಆಗಿರುವುದರಿಂದ ಸೇತುವೆ ಸುತ್ತಮುತ್ತಲಿನ ಮನೆಗಳಿಗೆ ನೀರು ನುಗ್ಗಿ ಜನಸಾಮಾನ್ಯರಿಗೆ ತುಂಬಾ ನಷ್ಟವಾಗಿದೆ. ತಹಶೀಲ್ದಾರ್ ರೇಣುಕಮ್ಮ ಹಾಗೂ ಶಾಸಕ ಜೆಎನ್ ಗಣೇಶ್ ಸೇತುವೆಯನ್ನ ವೀಕ್ಷಣೆ ಮಾಡುವುದರ ಮೂಲಕ ನೀರು ನುಗ್ಗಿ ನಷ್ಟ ಹೊಂದಿದ ಜನರಿಗೆ ಸ್ಪಂದಿಸಿ ಪಕ್ಕದ ಶಾಲೆಯ ಕೊಠಡಿಯಲ್ಲಿ ಅವರಿಗೆ ಸದ್ಯ ವ್ಯವಸ್ಥೆ ಕಲ್ಪಿಸಲು ಗಂಜಿ ಕೇಂದ್ರವನ್ನ ಮಾಡಲಾಗಿದೆ. ಅವರಿಗೆ ನಷ್ಟ ತುಂಬುವ ಭರವಸೆಯನ್ನ ನೀಡಿದ್ದಾರೆ. ಹೈಟ್ ಮಾಡಿ ಆ ಸರ್ಕಾರದಿಂದ ಶೀಘ್ರ ಅನುದಾನ ತಗೊಂಡು ಸುಮಾರು 50 ವರ್ಷದ ಬ್ರಿಡ್ಜು ಇವತ್ತೆಲ್ಲ ಮುಂದೆ ಆದ ಕೂಡ ಭಾಳ ತೊಂದರೆ. ಹಾಗಾಗಿ ಇವತ್ತು ಆ ಬ್ರಿಡ್ಜ್ ಒಂದು ಮಾಡೋಂಥ ಕೆಲಸ ಇಲ್ಲಿರುವಂಥ ಜನಗಳಿಗೆ ಪರಿಹಾರವಾಗಿ ಒಂದು ವ್ಯವಸ್ಥೆ ಮಾಡಬೇಕಂತ ಹೇಳ್ತೀವಿ. ಇಲ್ಲಿ ಎಷ್ಟು ಮನೆಗಳಿದೆ ನೋಡಿ, ಸರ್ಕಾರಿ ಭೂಮಿಗೂ ಬಂದರೆ ಇಲ್ಲಿ ಏನು ನೀರು ಹೋಗ್ತಿತ್ತು ಇಂಥದ್ದನ್ನ ಸ್ಥಳಾಂತರ ಮಾಡಬೇಕು. ಮುಂದೆ ಇವಾಗ ಆಗಲೇ ಕೊಟ್ಟಿದ್ದಾರೆ, ಅವನು ಇಲ್ಲಿ ಇರುವಂಥ ಜನಗಳು ಬೇರೆ ಕಡೆ ಶಿಕ್ಷಣ ಮಾಡಬೇಕಂತ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಅತಿ ಶೀಘ್ರದಲ್ಲಿ ಮಾಡಲೇಬೇಕು, ಭಾಳ ಅವಶ್ಯಕತೆ ಇದೆ.